ಎಲ್ಲ ಹಾನಿಯಿಂದ ಖುದನ್ನು ರಕ್ಷಿಸುತ್ತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮತ್ತೊಮ್ಮೆ ಎಲ್ಲರ ಜೀವನದಲ್ಲಿ ಆಟ ಆಡ್ತಿದೆ ನಮ್ಮೆಲ್ಲರ ಬದುಕನ್ನ ಬೀದಿಗೆ ತಂದಿದೆ ಅಂತ ಸಾವಿರದ ಇನ್ನೂರ ನಲವತ್ತ ಎರಡು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳ ನಿರೀಕ್ಷೆ ಮಾಡ್ತಿರುವಂಥ ಅಭ್ಯರ್ಥಿಗಳ ಆಕ್ರೋಶ ಹಾಗೂ ಬೇಸರವಾಗಿದೆ ನಾನು ಈ ಸದ್ಯ ಆ ಅಭ್ಯರ್ಥಿಗಳು ಎಲ್ಲಿ ಮೌನ ಪ್ರತಿಭಟನೆ ಮಾಡ್ತಿದ್ದಾರೆ ಅಲ್ಲಿದ್ದೇನೆ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಷನ್ನ ಆವರಣದಲ್ಲಿ ಈ ನೋಡ್ಬೋದು ಕ್ಯಾಮ್ರಾ ಪರ್ಸನ್ ಅಜಯ್ ತೋರಿಸ್ತಾ ಇದ್ದಾರೆ ಇಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತ ಒಂದರಿಂದ ಇಲ್ಲಿಯವರೆಗೂ ನೇಮಕಾತಿ ಆದೇಶ ಆಗಿದ್ದರೂ ಕೂಡ ಅವರನ್ನು ಕೆಲಸಕ್ಕೆ ತೆಗೆದುಕೊಳ್ಳದ ಅಥವಾ ಅವರನ್ನು ಕೆಲಸಕ್ಕೆ ತೆಗೆದುಕೊಳ್ಳಲು ಬೇಕಾದ ವ್ಯವಸ್ಥೆಯನ್ನು ಮಾಡದ ಕೆಇ ವಿರುದ್ಧ ಮೌನವಾಗಿ ಪ್ರತಿಭಟನೆ ಮಾಡ್ತಿರುವಂಥದ್ದು ಮತ್ತೊಂದು ಅಂಶ ಗಮನಿಸಬೇಕು ಸಣ್ಣ ಮಗುವನ್ನು ಕೂಡ ಕರೆತಂದು ಇಲ್ಲಿ ಪ್ರತಿಭಟನೆಯಲ್ಲಿ ತಾಯಿಯೊಬ್ಬರು ಭಾಗಿಯಾಗಿರುವಂಥದ್ದು ಇದು ಕೇವಲ ಒಬ್ಬಿಬ್ಬರ ಮಾತಲ್ಲ ಸಾವಿರದ ಇನ್ನೂರ ನಲವತ್ತ ಎರಡು ಅಭ್ಯರ್ಥಿಗಳು ಇಲ್ಲಿರುವಂಥದ್ದು ಗಂಟುಮುಟೆ ಸಮೇತ ಬಂದಿದ್ದಾರೆ ಮೌನದಿಂದ ಶಿಕ್ಷಿತರಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ಇದು ಯಾರ ಕಿವಿಗೆ ಯಾರ ಕಣ್ಣಿಗೂ ಬೀಳೋದಿಲ್ವ ಅನ್ನೋದು ಇವರ ಪ್ರಶ್ನೆ ಆಗಿರುವಂಥದ್ದು ತಮ್ಮ ಆಕ್ರೋಶವನ್ನು ಹೊರಹಾಕೋದಕ್ಕೆ ಒಂದಿಷ್ಟು ನೇಮಕಾತಿ ಪತ್ರಗಳಿರ್ಬೋದು ಖಾಲಿ ಚೀಟಿಗಳಿರ್ಬೋದು ಅದನ್ನು ಕೂಡ ತಂದಿರುವಂಥದ್ದು ಬ್ಯಾಗನ್ನು ತೋರಿಸ್ತಾ ಇದ್ದಾರೆ ಯಾಕೆ ನಾವು ಇಲ್ಲೇ ಮೊಕಮ್ಮನ್ನು ಹೂಡ್ತೇವೆ ನ್ಯಾಯ ಸಿಗೋವ್ರಿಗೂ ಕದಲೋದಿಲ್ಲ ಅಂತ ಇಲ್ಲಿ ಮತ್ತೊಬ್ಬ ಅಭ್ಯರ್ಥಿಯನ್ನ ಮಾತಾಡಿಸ್ತೇನೆ ಅವರೇನು ಹೇಳ್ತಾರೆ ಕೇಳೋಣ ಸರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೇಮಕಾತಿ ಆದೇಶ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಮೂರು ವರ್ಷ ಆಯಿತು ಯಾಕೆ ಡಿಲೇ ಏನು ಹೇಳ್ತಾ ಇದ್ದಾರೆ ಸರ್ ಆ್ಯಕ್ಚುಲಿ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ದು ಟ್ವೆಂಟಿ ಟ್ವೆಂ ಟ್ವೆಂಟಿ ಟೂ ಅಲ್ಲಿ ಎಕ್ಸಾಮಿನೇಷನ್ ಮಾಡಿದರು ಅದಾದ ಮೇಲೆ ರಿಸಲ್ಟ್ ಎಲ್ಲ ಕೊಟ್ಟರು ಕೊಟ್ಟಾದ ಮೇಲೆ ಕೆ ಇ ಎ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿ ಇ ಎಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಕಳಿಸಿದ್ದಾರೆ ಕಳಿಸಿ ಆದಮೇಲೆ ಇವರು ವೆರಿಫಿಕೇಷನ್ಗೆಲ್ಲ ಕರೆದಿದ್ದಾರೆ ವೆರಿಫಿಕೇಶನ್ ಎಲ್ಲ ಮಾಡಿ ಮುಗಿದಿದ್ರು ಇನ್ನು ಗೆಜೆಟ್ ಹೊರಡಿಸಿ ನಮ್ಗೆ ಆರ್ಡ್ರ್ ಕಾಪಿ ಕೊಟ್ಟಿಲ್ಲ ಈಗ ಶಿಕ್ಷಕರನ್ನ ಸರ್ಕಾರ ಏನು ಕಾರಣಕ್ಕಾಗಿ ಅಪಾಯಿಂಟ್ ಮಾಡುತ್ತೆ ವಿದ್ಯಾರ್ಥಿಗಳನ್ನ ಕತ್ತಲಿಂದ ಬೆಳಕೆ ಬೆಳಕಿನ ಕರ್ಕೊಂಡು ಹೋಗಬೇಕು ಮತ್ತು ಅವರ ಜೀವನನ ನಾವು ಭರ್ತಿ ಮಾಡಬೇಕು ಒಂದು ಒಳ್ಳೆ ರೀತಿ ಏನು ಸಾಧಕರಾಗಿ ಮಾಡಲಿಕ್ಕೆ ಬಟ್ ನಮ್ಮ ಪೇಪರೇ ಖಾಲಿಯಾಗಿದೆ ಅಂದರೆ ಆರ್ಡ್ರಿಲ್ಲ ನಮ್ಮ ಜೀವನದೇ ಖಾಲಿಯಾಗಿದೆ ಎಂತಾಗಿದೆ ಅಂದರೆ ನಮ್ಮ ಪಾಡ ನಾಯಿ ಪಾಡ್ಗಿಂತಲೂ ಕೀಳಾಗ್ಬಿಟ್ಟಿದೆ ಇವತ್ತು ಕೇಳಿದ್ರೆ ಏನು ಕೇಳಿದ್ರೆ ಏನು ಉತ್ತರ ಅಂತಂದರೆ ಈಗ ನಾಲ್ಕಾರು ರೀ ನಾಲ್ಕಾರು ರೀಸನ್ಸ್ಗಳು ಹೇಳ್ತಾರೆ ಏನಂತಂದ್ರೆ ಮೊದಲು ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳಿದರು ಈ ಹಿಂದೆ ನಾವು ಫ್ರೀಡಮ್ ಪಾರ್ಕಲ್ಲಿ ಕೂಡ ತ್ರೂ ಔಟ್ ದಿ ಡೇ ಸ್ಟ್ರೈಕ್ ಮಾಡಿದ್ವಿ ಅದಾದಮೇಲೆ ಇದೇ ಆಫೀಸರ್ಸು ಫ್ರೀಡಮ್ ಫ್ರೀಡಮ್ ಪಾರ್ಕಿಗೆ ಬಂದು ಎಂಥದ್ದು ಕೋಡ್ ಆಫ್ ಕಂಡಕ್ಟ್ ಆದ ತಕ್ಷಣ ನಿಮಗೆ ಆದೇಶ ಪ್ರತಿ ಕೊಡ್ತೀವಿ ಅಂತ ಹೇಳಿದರು ಕೋಡ್ ಆಫ್ ಕಂಡಕ್ಟ್ ಆಯಿತು ನಾವು ಇವತ್ತಿಲ್ಲಿ ಬಂದು ಕೂತಿದ್ದೀವಿ ಇವತ್ತು ಸೀನಿಯರ್ಸ್ ಟ್ರಾನ್ಸ್ಫರ್ಸ್ ಆಗಬೇಕು ಮತ್ತು ಇನ್ನೊಂದೇನೋ ಒಪಿನಿಯನ್ ಬರಬೇಕು ನಾಲ್ಕಾರು ಅವ್ರ ಹತ್ರ ಸಿದ್ಧ ಉತ್ತರಗಳಿದೆ ಬಟ್ ನಮ್ಮ ಹತ್ರ ಸಿದ್ಧ ಉತ್ತರ ಅಂದ್ರೆ ಒಂದೇ ನಾವು ಆರ್ಡರ್ ಕಾಪಿ ತಗೊಂಡು ಮನೆಗೆ ಹೋಗಬೇಕು ಒಂದು ಕಡೆ ಮಕ್ಕಳ ಬಾಳನ್ನು ಶಿಕ್ಷಕರು ರೂಪಿಸ್ತಾರೆ ಅಂತಾರೆ ಆದರೆ ಈ ಶಿಕ್ಷಕರ ಬಾಳೆ ಈ ಸದ್ಯದ ಮಟ್ಟಿಗೆ ಖಾಲಿ ಹಾಳೆ ಥರ ಇದೆ ನಾನು ಇವ್ರನ್ನ ಮಾತಾಡಿಸಲೇಬೇಕು ಯಾಕಂದರೆ ನನ್ನ ಪ್ರಕಾರ ಇವರಿಗೆ ನೇಮಕಾತಿ ಅಥವಾ ಎಕ್ಸಾಮ್ ಬರೆದಾಗ ಆಗಿರಲಿಲ್ಲ ಈಗ ಆ ಮಗು ಬಂದಿದ್ರ ಅಂತ ಅನ್ಕೊಳ್ತೀನಿ ನಿಜಾನ ನಾನು ಅನ್ಕೊಂಡಿರೋದು ಹೌದು ಸರ್ ಏನಾಯ್ತು ಸರ್ ಇನ್ನು ತನಕ ಮೂರು ವರ್ಷ ಆಯಿತು ಸರ್ ಇನ್ನು ತನಕ ನಮ್ಗೆ ಆರ್ಡರ್ ಕಾಪಿ ಕೊಟ್ಟಿಲ್ಲ ಈಗ ಕೇಳಿದರೆ ಕೊಡ್ತೀವಿ ಟ್ರಾನ್ಸ್ಫರ್ ಆಗಬೇಕು ಇನ್ನೊಂದು ಜೋನ್ ಶಿಫ್ಟಿಂಗ್ ಆಗಬೇಕು ಎಲ್ಲ ಹೇಳ್ತಿದ್ದಾರೆ ಈ ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ ಸರ್ ಸುಮ್ಮನೆ ಕುಂತ್ರೆ ಏನೂ ಆಗಲ್ಲ ಅಂತ ಇಲ್ಲಿ ಬಂದು ಮೌನವಾಗಿ ಪ್ರತಿಭಟನೆ ಮಾಡಬೇಕಂತ ಇಲ್ಲಿ ಬಂದಿದ್ದೀವಿ ಸರ್ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್ ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಆರಂಭ ಮಾಡಿದಾಗ ನೀವು ಒಬ್ಬರೇ ಇದ್ರಿ ಈಗ 1242 ಜನರ ಜೊತೆಗೆ ಇವರು ಕೂಡ ಸೇರಿದ್ದಾರೆ ಅಲ್ಲಿಗೆ ನಮ್ಮ ವ್ಯವಸ್ಥೆ ಮಕ್ಕಳನ್ನು ಕೂಡ ನಮ್ಮ ಪ್ರತಿಭಟನೆಯಲ್ಲಿ ಭಾಗಿ ಮಾಡುವಂತ ಮಾಡಿದೆ ಅನ್ಸ್ತಾ ಇದೆಯಾ ಹೌದು ಸರ್ ಹಾಗೆ ಆಗಿದೆ ಸರ್ ನಾವು ಈಗ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀವಿ ಸರ್ ಈಗ ಮಂಡ್ಯದಿಂದ ಒಂದಿಷ್ಟು ಜನ ಬಂದಿದ್ದಾರೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ ಉತ್ತರ ಕನ್ನಡ ನಾನು ಉತ್ತರ ಕನ್ನಡದಿಂದ ಬಂದಿದ್ದೀನಿ ಸೌಕೆ ಕೆಲಸ ಬಿಟ್ಟು ಈಗ ಮೂರು ವರ್ಷ ಆಯಿತು ಸರ್ ನಾನು ಈಗ ಇದು ಆಗಿದೆ ಅಂತ ಹೇಳಿ ಬೇರೆ ಕಡೆ ಜಾಯ್ನು ಆಗಿಲ್ಲ ಸರ್ ಹಾಗೇ ಇದ್ದೀನಿ ನಿರುದ್ಯೋಗಿ ಆಗೇ ಇದ್ದೀವಿ ಈಗ ಬಹಳಷ್ಟು ಜನ ಜಾಬ್ ಬಿಟ್ಟು ಕೂತಿದ್ದಾರೆ ಸರ್ ಅದೇ ಸರ್ ಈಗ ಕೆ ಸೆಟ್ ಆಗಬೇಕಂದ್ರು ಪಿ ಎಚ್ ಡಿ ಆಗಬೇಕಂದ್ರು ಎಲ್ಲ ಮಾಡಿಕೊಂಡು ಈಗ ಮನೆ ಕೂದ ಮನೇಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಸರ್ ನಮ್ಮದು ಎಲ್ಲ ಓದಿ ಇಲ್ಲ ಇಲ್ಲ ಸರ್ ಸರ್ ಈಗ ಎಕ್ಸಾಮ್ ಪಾಸ್ ಪಾಸ್ ಇದು ಇಲ್ಲಿ ಪ್ರಮುಖವಾದ ವಿಚಾರ ಮತ್ತೊಂದು ಏನಂದ್ರೆ ಚೆನ್ನಾಗಿ ಓದಿದ್ರೆ ಒಳ್ಳೆ ಕಡೆ ಕೆಲಸ ಸಿಗುತ್ತೆ ಅಂತ ತಾಯಿ ತಂದೆಯರು ಪೋಷಕರಾಗಿರ್ಬೋದು ಶಿಕ್ಷಕರು ಹೇಳ್ತಾರೆ ಆದ್ರೆ ಇಲ್ಲಿ ಚೆನ್ನಾಗಿ ಓದಿರುವಂತ ಇಷ್ಟು ಜನ ಇವತ್ತು ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಟ್ ಎಜುಕೇಶನ್ ಮುಂದೆ ಕೂತಾಗ ಈ ಮಾತಿಗೆ ತದ್ವಿರುದ್ಧವಾದ ಸಿದ್ಧಾಂತವನ್ನ ಸರ್ಕಾರ ಆಗಿರ್ಬೋದು ಇಲಾಖೆಗಳು ತೋರಿಸ್ತಾ ಇದೆ ಅನ್ನೋದ್ರಲ್ಲಿ ಸಂಶಯ ಅಲ್ಲ ಇವರಿಗೆ ನ್ಯಾಯ ಯಾವಾಗ ಯಾರು ಕಲ್ಪಿಸ್ತಾರೆ ಅನ್ನೋದಕ್ಕೆ ಸರ್ಕಾರ ಉತ್ತರ ನೀಡಬೇಕಾಗಿದೆ ಕೆಇ ಉತ್ತರ ನೀಡಬೇಕಾಗಿದೆ ಅದರ ಜೊತೆಗೆ ಉನ್ನತ ಶಿಕ್ಷಣ ಸಚಿವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ಅಭಿಷೇಕ್ ಬಿ ವಿ ವಿಸ್ತಾರ ನ್ಯೂಸ್ ಬೆಂಗಳೂರು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ